ಎಂಡಿಇಎಸ್ ಸಂಸ್ಥೆಯ ಶಿಕ್ಷಕಿಯಾದ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಮಕ್ಕಳೇ, ಗೆಳೆತನವೆಂಬುದು ಪವಿತ್ರವಾದ ಒಂದು ಸಂಬಂಧ. ಇಲ್ಲಿ ಬಡತನ, ಸಿರಿತನ, ವಿದ್ಯಾವಂತ, ಅವಿದ್ಯಾವಂತ ಇತ್ಯಾದಿಯಾದ ಯಾವುದೇ ಬಗೆಯ ಭೇದ ಭಾವ ಇರುವುದಿಲ್ಲ. ನಿಜವಾದ ಗೆಳೆತನದ ಬೆಸುಗೆ ಮುರಿದು ಹೋಗುವಂಥದ್ದಲ್ಲ ಎಂಬುದನ್ನು ಎತ್ತಿ ತೋರಿಸುವುದು ಪ್ರಸ್ತುತ ಪಾಠದ ಆಶಯವಾಗಿದೆ. ಮಕ್ಕಳೇ, ಇಂದಿನ ದಿನ ನಾವು ಕನ್ನಡ ವಿಷಯದ ಮೂರನೇ ಪಾಠವಾದ ಕೃಷ್ಣ ಸುಧಾಮ ಎಂಬ ನಾಟಕವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಮೊದಲು ಈ ನಾಟಕದ ಲೇಖಕರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ವಿ ಎಸ್ ಶಿರಹಟ್ಟಿ ಮಠರು ಬಾಗಲಕೋಟೆ ಜಿಲ್ಲೆಯ ಮುಂದೋಳ ತಾಲೂಕಿನ ಹಲಗಲ್ಲಿಯ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗದಗ ಜಿಲ್ಲೆಯ ಹೊಂಬಾಳದಲ್ಲಿ ದಿನಾಂಕ 1/2/1953 ಜನಿಸಿದ ವಿ ಎಸ್ ಶಿರಹಟ್ಟಿ ಮಠರ ತಂದೆಯ ಹೆಸರು ಶಂಕರಯ್ಯ, ತಾಯಿ ಗುರುಸಿದ್ದವ್ವ. ತುಂಬಿದ ಕೊಡ, ನರಗುಂದ ಬಂಡಾಯ, ಮಾಡಿದ್ದುಣ್ಣು ಮಾರಾಯ, ಗುಣವಂತ ರಾಜಕುಮಾರ ಮುಂತಾದ 60 ಮಕ್ಕಳ ನಾಟಕಗಳನ್ನು ಇವರು ರಚಿಸಿದ್ದಾರೆ. ರಂಗಭೂಮಿ ಹಾಗೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ 2002 ಕರ್ನಾಟಕ ನಾಟಕ ಅಕಾಡೆಮಿಯು ಪ್ರಶಸ್ತಿ ನೀಡಿ ಗೌರವಿಸಿದೆ. ವಿ ಎಸ್ ಶಿರಹಟ್ಟಿ ಮಠರವರ ಹೂವಿನ ಹಂದಾರ ಕೃತಿಯಿಂದ ಕೃಷ್ಣ ಸುಧಾಮ ಎಂಬ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಈಗ ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ದೃಶ್ಯ 1, ಸುಧಾಮನ ಗುಡಿಸಿಲು, ರಾತ್ರಿಯ ಸಮಯ. ಸುಧಾಮ ಯೋಚಿಸುತ್ತಾ ಶತಪಥಿಸುತ್ತಿದ್ದಾನೆ. ಆತನ ಮುಖದಲ್ಲಿ ನಿರಾಸೆ ತುಂಬಿದೆ. ಸುಧಾಮ ಏನನ್ನು ಹೇಳುತ್ತಾನೆ ಎಂಬುದನ್ನು ನೋಡೋಣ. ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವು? ಅದೆಲ್ಲ ಆ ದೇವರಿಗೆ ಗೊತ್ತು ಎಂದು ನಿಟ್ಟಿಸಿರನ್ನು ಬಿಡುತ್ತಾನೆ. ಆಗ ಆತನ ಹೆಂಡತಿ, ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆಗ ಸುಧಾಮ, ಬಡತನ ನಮಗಿರಲಿ, ಮನೆ ತುಂಬಾ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡಿಕೊಂಡೆಯೋ ಹೇಗೆ? ಹೆಂಡತಿ, ಮಕ್ಕಳಿರಲಿ ಅಂದಿದ್ದು ನಿಜ, ಆದ್ರೆ ಆಗ ಮಗಳು ಅಮ್ಮ ಅಮ್ಮ ಹಸಿವಾಗ್ತಿದೆ ಎಂದು ಹೇಳುತ್ತಾಳೆ. ಮಗನು ಕೂಡ ಆಗ ಮಗ ನನಗೂ ಹಸಿವು, ಊಟ ಕೊಡಮ್ಮ ಎಂದು ಮಕ್ಕಳು ಹೇಳುತ್ತಾರೆ. ಆಗ ಸುಧಾಮನ ಹೆಂಡತಿ, ನೋಡಿದ್ರ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ, ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರೆಂತ ತಿಳಿದಿದ್ದೆ ಎಂದು ಹೇಳುತ್ತಾಳೆ. ಆಗ ಸುಧಾಮ, ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಹೆಂಡತಿ, ಅಂತೂ ಇಂತೂ ನಮಗೆ ಬಡತನವೇ ಗತಿ. ಸುಧಾಮ, ಚಿಂತೆ ಮಾಡಿದರೆ ಏನು ಬಂತು? ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ ಎಂದು ಹೇಳುತ್ತಾನೆ. ಆಗ ಸುಧಾಮನ ಹೆಂಡತಿ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು ಎಂದು ಹೇಳುತ್ತಾಳೆ. ಆಗ ಸುಧಾಮ ಮತ್ತೆ, ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು ಎಂದು ಹೇಳುತ್ತಾನೆ. ಆಗ ಆತನ ಹೆಂಡತಿ, ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ ಎಂದು ಹೇಳುತ್ತಾಳೆ ಕೋಪದಲ್ಲಿ. ಆಗ ಸುಧಾಮ, ಹ್ಞೂ, ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ, ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೆವು ಎಂದು ಹೇಳುತ್ತಾನೆ. ಆಗ ಆತನ ಹೆಂಡತಿ, ಸತ್ಯ ಹೇಳುವಿರಾ? ಆ ಶ್ರೀಮಂತರೆಲ್ಲಿ, ನೀವೆಲ್ಲಿ, ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಎಂದು ಕೋಪದಲ್ಲಿ ಮತ್ತೆ ನುಡಿಯುತ್ತಾಳೆ.
ಆಗ ಸುಧಾಮ, ಯಾಕೆ ಸುಳ್ಳು ಹೇಳಲಿ ನಾನು? ಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಮತ್ತೆ ಹೆಂಡತಿ, ಅಂತಹ ಶ್ರೀಮಂತ ಸ್ನೇಹಿತನಿದ್ದರೂ ಇಲ್ಲಿಯವರೆಗೆ ನೀವು ಏಕೆ ಅವರ ಹತ್ತಿರ ಸಹಾಯ ಕೇಳಲಿಲ್ಲ ಎಂದು ಸುಧಾಮನ ಬಳಿ ಕೇಳುತ್ತಾಳೆ. ಆಗ ಸುಧಾಮ ಕ್ಷಣ ಹೊತ್ತು ಮೌನವನ್ನು ತಾಳಿ, ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ಎಂದು ಹೇಳುತ್ತಾನೆ. ಆಗ ಸುಧಾಮನ ಹೆಂಡತಿ, ಸ್ನೇಹಿತನೆದುರು ಎಂತಹ ಸ್ವಾಭಿಮಾನ, ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯವನ್ನು ಕೇಳಿ ಎಂದು ಸುಧಾಮನಿಗೆ ಮತ್ತೆ ಮತ್ತೆ ಹೇಳುತ್ತಾಳೆ. ಆಗ ಸುಧಾಮ, ಹೇಗೆ ಕೇಳುವುದು? ಹೆಂಡತಿ, ಆತ್ಮೀಯ ಗೆಳೆಯ ಅನ್ನುತ್ತೀರಿ, ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ ಎಂದು ಹೇಳುತ್ತಾಳೆ. ಆಗ ಸುಧಾಮ, ಇಲ್ಲ ಅನ್ನಲಾರ, ಆದರೂ ಕೇಳುವುದಕ್ಕೆ ಸಂಕೋಚ ಎಂದು ಹೇಳುತ್ತಾನೆ. ಹೆಂಡತಿ, ಸಂಕೋಚ ಬೇಡರಿ, ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ ಎಂದು ದುಃಖದಲ್ಲಿ ಹೇಳುತ್ತಾಳೆ. ಸುಧಾಮ, ಆಗಲಿ ಹೋಗುತ್ತೇನೆ, ಆದರೆ ಗೆಳೆಯನನ್ನು ನೋಡಲು ಬರೀಗೈಯಲ್ಲಿ ಹೋಗಲ ಎಂದು ಹೇಳುವಾಗ ಹೆಂಡತಿ, ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ, ಮಕ್ಕಳ ಉಪಹಾರಕ್ಕೆ ಏನೇನೂ ಸಾಲದು, ಅದನ್ನೇ ಕಟ್ಟಿಕೊಡಲೇ ಎಂದು ಕೇಳುತ್ತಾಳೆ. ಆಗ ಮಗ, ಹಸಿವು, ಅದನ್ನಾದರೂ ನನಗೆ ಕೊಡಮ್ಮ ಎಂದು ಕೇಳುತ್ತಾನೆ. ಆಗ ಹೆಂಡತಿ, ತುಸು ತಡೆದುಕೋ ಕಂದ, ದೇವರ ದಯೆ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾದೀತು, ಕಟ್ಟಿಕೊಡಲೇ ಎಂದು ಗಂಡನಿಗೆ ಮತ್ತೆ ಕೇಳುತ್ತಾಳೆ. ಆಗ ಸುಧಾಮ, ಸರಿ ಹಾಗೆ ಮಾಡು ಎಂದು ಹೇಳುತ್ತಾನೆ. ದೃಶ್ಯ ಎರಡು. ಕೃಷ್ಣನ ಅರಮನೆ. ಕಾವಲುಗಾರ ಸುಧಾಮನನ್ನು ಅರಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲೇ ನಿಲ್ಲಿಸುವನು. ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬರುವನು, ಸುಧಾಮನನ್ನು ನೋಡುವನು. ಕೃಷ್ಣ ಆಶ್ಚರ್ಯದಿಂದ, ಓಹೋ ಸುಧಾಮ, ಯಾವಾಗ ಬಂದೆ, ಬಾ ಒಳಗೆ. ಸುಧಾಮನ ಕೈ ಹಿಡಿಯುವನು. ಕಾವಲುಗಾರ ಆಶ್ಚರ್ಯದಿಂದ ದೂರ ಸರಿಯುವನು. ಸುಧಾಮ, ಶ್ರೀಕೃಷ್ಣ ಮಹಾರಾಜರು. ಅತೀವ ಸಂತೋಷದಿಂದ ಆತನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯುತ್ತದೆ, ಮಾತೆ ಹೊರಡದಂತಾಗಿದೆ. ಕೃಷ್ಣ, ಏಕೆ ಸುಧಾಮ ಕಣ್ಣಲ್ಲಿ ನೀರು ಎಂದು ಕೇಳುತ್ತಾನೆ. ಆಗ ಸುಧಾಮ, ಬಹಳ ದಿನಗಳ ಅನಂತರ ನಿಮ್ಮನ್ನು ನೋಡುತ್ತಿರುವೆನಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು ಎನ್ನುತ್ತಾನೆ. ಆಗ ಕೃಷ್ಣ, ದೂರದಿಂದ ದಣಿದು ಬಂದಿದ್ದೀಯ, ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತಗೋ, ಅಷ್ಟು ಬೇಗ ನಿನ್ನನ್ನು ಹೋಗಗೊಡುವುದಿಲ್ಲ ಎನ್ನುತ್ತಾನೆ. ಆಗ ಸುಧಾಮ, ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳಿಗೆ ಎನ್ನುತ್ತಾನೆ. ಅಷ್ಟರಲ್ಲಿ ಕೃಷ್ಣ, ಸುಮ್ಮನಿರು, ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ, ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ. ಸುಧಾಮ, ನನಗೆ ತುರ್ತು ಕೆಲಸವಿದೆ, ಅದು ಮುಗಿದ ತಕ್ಷಣ ಬಂದು ಬಿಡುವೆ ಎಂದು ಹೇಳಿ ಕೃಷ್ಣನು ತುರ್ತು ಕೆಲಸದ ನಿಮಿತ್ತ ಅರಮನೆಯಿಂದ ಹೊರಗೆ ತೆರಳುತ್ತಾನೆ. ದೃಶ್ಯ ಮೂರು. ಕೃಷ್ಣನ ಅರಮನೆ. ಸುಧಾಮನಿರುವ ಕೋಣೆ. ತೆರೆ ಸರಿದಾಗ ಸುಧಾಮ, ಸ್ವಾಗತ, ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯ, ನನ್ನನ್ನು ಮರೆತಿಲ್ಲ, ನಾನು ತಂದ ಅವಲಕ್ಕಿಯನ್ನು ತಾನೂ ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ. ಇಷ್ಟೊಂದು ಪ್ರೀತಿ, ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಮಾಡಬಾರದು, ನನ್ನ ಬಡತನ ನನಗಿರಲಿ ಎಂದು ತನ್ನಲ್ಲೇ ತಾನು ಹೇಳಿಕೊಳ್ಳುತ್ತಾನೆ. ಆಗ ಕೃಷ್ಣ ಹಿಂದಿನಿಂದ ಬರುತ್ತಾ, ಏನು ಯೋಚಿಸುತ್ತಿರುವೆ ಸುಧಾಮ? ಸುಧಾಮ, ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ ಎಂದು ಹೇಳುತ್ತಾನೆ. ಆಗ ಕೃಷ್ಣ,
ನೀ ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಎಂದು ಹೇಳುತ್ತಾನೆ. ಆಗ ಸುಧಾಮ, ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಲಿಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು ಎನ್ನುತ್ತಾನೆ. ಆಗ ಕೃಷ್ಣ, ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು, ನಿನ್ನ ಪಾಲಿನ ಕಡಲೆ ನಾ ಕಸಿದುಕೊಂಡಿದ್ದು ಎಂದು ಹೇಳುತ್ತಾನೆ. ಸುಧಾಮ ತಡವರಿಸುತ್ತ ಹಸಿವು, ಬಡತನ ಏನೋ ನೆನಪು ಮಾಡಿಕೊಳ್ಳಲು ಯತ್ನಿಸಿ ಮೌನಿಯಾಗುವನು. ಆಗ ಕೃಷ್ಣ, ಪ್ರಜೆಗಳ ಹಸಿವು ಹಿಂಗಿಸಲು, ಅವರ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಬೇಕು. ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು. ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ನನ್ನ ಅರಿವಿಗೆ ಬಂತು ನೋಡು ಎಂದು ಹೇಳುತ್ತಾನೆ. ಸುಧಾಮ, ಕೃಷ್ಣ ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ಕೃಷ್ಣ, ಸುಧಾಮ ನಿನಗೇನು ಬೇಕು ಎಂದು ಕೇಳುತ್ತಾನೆ. ಆಗ ಸುಧಾಮ, ನನಗೇನೂ ಬೇಡ, ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ, ನಿನ್ನ ಸ್ನೇಹ ಒಂದೇ ಸಾಕು, ಇನ್ನು ನನ್ನೂರಿಗೆ ಹೊರಡುವೆನು ಎಂದು ಹೇಳುತ್ತಾನೆ. ಕೃಷ್ಣ, ಇಷ್ಟು ಬೇಗ ಎಂದು ಹೇಳಿ ಸುಧಾಮನನ್ನು ತಡೆಯುತ್ತಾನೆ. ಸುಧಾಮ, ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ, ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು ಎನ್ನುತ್ತಾನೆ. ಆಗ ಕೃಷ್ಣ, ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ ಎನ್ನುತ್ತಾನೆ. ಸುಧಾಮ, ಗೊತ್ತಿದೆ, ಆದರೆ ನನಗೆ ಮಕ್ಕಳದೇ ಚಿಂತೆ, ಹೊರಡಲು ಅಪ್ಪಣೆ ಕೊಡು ಕೃಷ್ಣ ಎಂದು ಹೇಳುತ್ತಾನೆ. ಆಗ ಕೃಷ್ಣ, ನಿನ್ನ ಇಷ್ಟದಂತೆಯೇ ಆಗಲಿ, ಹೋಗಿ ಬಾ, ಶುಭವಾಗಲಿ ಗೆಳೆಯ ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ. ಪರವಾಗಿಲ್ಲ, ನೀನು ಕರೆಯದಿದ್ದರೂ ನಾನೇ ಬರುವೆ ಎಂದು ಹೇಳುತ್ತಾನೆ. ಸುಧಾಮ, ಅಯ್ಯೋ ನನ್ನ ಮನೆಗೆ ಬೇಡ ಕೃಷ್ಣ ಎಂದು ಕೃಷ್ಣನನ್ನು ತಡೆಯುತ್ತಾನೆ. ಆಗ ಕೃಷ್ಣ, ಈಗ ಚಿಂತೆ ಬಿಟ್ಟು ಹೊರಡು, ಒಳ್ಳೆಯದಾಗಲಿ ಎಂದು ಹೇಳಿ ಸುಧಾಮನನ್ನು ಬೀಳ್ಕೊಡುತ್ತಾನೆ. ದೃಶ್ಯ 4. ಸುಧಾಮನ ಸುಂದರವಾದ ಮನೆ, ದೂರದಲ್ಲಿ ಮರಗಳು, ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ. ಸುಧಾಮ ಆಶ್ಚರ್ಯದಿಂದ ಹೆಂಡತಿಗೆ, ನೀವು ಯಾರು ಮನೆಯಲ್ಲಿದ್ದೀರಿ ಎಂದು ಪ್ರಶ್ನಿಸುತ್ತಾನೆ. ಆಗ ಸುಧಾಮನ ಹೆಂಡತಿ, ಇದು ನಮ್ಮ ಮನೆ ಕಣ್ರಿ ಎಂದು ಹೇಳುತ್ತಾಳೆ. ಆಗ ಸುಧಾಮ, ನಮ್ಮ ಗುಡಿಸಲು ಎಲ್ಲಿ? ಹೆಂಡತಿ, ಆ ಗುಡಿಸಿಲಿನ ಜಾಗದಲ್ಲಿಯೇ ಈ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ ಎಂದು ಹೇಳುತ್ತಾಳೆ. ಮತ್ತೆ ಸುಧಾಮ ಆಶ್ಚರ್ಯದಿಂದ, ಅರೆ ನಾ ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯವಾಯಿತು ಎಂದು ಮತ್ತೆ ಪ್ರಶ್ನಿಸುತ್ತಾನೆ. ಆಗ ಆತನ ಹೆಂಡತಿ ನಗುತ್ತಾ, ನಿಮ್ಮ ಮಿತ್ರನ ಕೃಪೆಯಿಂದ ಎನ್ನುತ್ತಾಳೆ. ಸುಧಾಮ ಆಶ್ಚರ್ಯದಿಂದ, ನನ್ನ ಮಿತ್ರ ಶ್ರೀಕೃಷ್ಣನಿಂದ ಎಂದು ಹೇಳುತ್ತಾನೆ. ಹೆಂಡತಿ, ಹೌದು, ಆ ಮಹಾರಾಯ ಶ್ರೀಕೃಷ್ಣನಿಂದಲೇ. ಸುಧಾಮ, ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಿಯೇ ಇಲ್ಲ ಎಂದು ಹೇಳುತ್ತಾನೆ. ಆಗ ಹೆಂಡತಿ, ನಿಜವಾಗಿಯೂ ಎಂದು ಮತ್ತೆ ಕೇಳುವಾಗ ಸುಧಾಮ, ಸತ್ಯವಾಗಿಯೂ. ಹೆಂಡತಿ, ನೀವು ದ್ವಾರಕ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು, ಬೇಕಾದ ಎಲ್ಲಾ ವಸ್ತುಗಳನ್ನು ತಂದರು, ಚಕಚಕಾಂತ ಮನೆ ನಿರ್ಮಿಸಿದರು, ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಎಂದು ಸಂತೋಷದಿಂದ ಹೇಳುತ್ತಾಳೆ. ಆಗ ಸುಧಾಮ, ಪರಮಾಶ್ಚರ್ಯ, ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲಾ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ ಎಂದು ಹೇಳುತ್ತಾನೆ. ಆಗ ಆತನ ಹೆಂಡತಿ, ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ದೀರಾ ಎಂದು ಪ್ರಶ್ನಿಸುತ್ತಾಳೆ.
ಸುಧಾಮ, ಹ್ಞೂ ಕೊಟ್ಟೆ. ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ ಎಂದು ಹೇಳುತ್ತಾನೆ. ಹೆಂಡತಿ, ಅಬ್ಬಾ, ಬಡವರ ಮನೆ ಅವಲಕ್ಕಿಯನ್ನು ಸಂತೋಷವಾಗಿ ತಿಂದರಲ್ಲ, ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ. ಮತ್ತೆ ನೀವು ಯಾಕೆ ಸಹಾಯ ಕೇಳಲಿಲ್ಲ ಎಂದು ಮತ್ತೆ ಸುಧಾಮನನ್ನು ಆತನ ಹೆಂಡತಿ ಪ್ರಶ್ನಿಸುತ್ತಾಳೆ. ಸುಧಾಮ, ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು. ಮತ್ತೆ ಏನನ್ನು ಕೇಳಲು ಮನಸ್ಸಾಗಲಿಲ್ಲ ಎಂದು ಹೇಳುತ್ತಾನೆ. ಹೆಂಡತಿ, ನೀವು ಕೇಳಲಿಲ್ಲ ನಿಜ, ಆದರೆ ಆ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯ ಮಾಡಿದ್ದಾರೆ ಎಂದು ಹೇಳುತ್ತಾಳೆ. ಸುಧಾಮ, ಮಕ್ಕಳೆಲ್ಲ ಎಲ್ಲಿದ್ದಾರೆ? ಆಗ ಮಕ್ಕಳ ಆಗಮನವಾಗುತ್ತದೆ. ಮಗಳು, ಅಪ್ಪ ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ಸರ, ಓಲೆ, ಬಳೆ ಎಲ್ಲ ಎಂದು ಸಂತೋಷದಲ್ಲಿ ಹೇಳುತ್ತಾಳೆ. ಆಗ ಮಗ, ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಎಂದು ಸಂತೋಷದಲ್ಲಿ ಹೇಳುತ್ತಾನೆ. ಆಗ ಸುಧಾಮ, ನನಗೆ ಬೇಡ, ನೀವೆಲ್ಲ ಧರಿಸಿಕೊಳ್ಳಿ, ನನಗೆ ಆ ಕೃಷ್ಣದೇವನ ಸ್ನೇಹವೇ ರೇಷ್ಮೆ ಬಟ್ಟೆ, ಅವನ ಮಾತೆ ನನಗೆ ಆಭರಣ, ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ ಎಂದು ಹೇಳುತ್ತಾನೆ. ಎಲ್ಲರೂ ಸಂತೋಷದಿಂದ ನರ್ತಿಸುವರು. ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಹಾಗೂ ರುಕ್ಮಿಣಿ ನರ್ತಿಸುತ್ತಾ ಸಾಗುವರು. ಈ ಪಾಠವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.